ఏమో ఇస్తుందా మళ్ళీ అయితే ఫుల్ స్క్రూ అదా సెల్ఫ్ థ్రెడ్ అదే సెల్ఫ్ థ్రెడ్ మాడుకున్న కూడా అయితే ಗಾಡಿ ತಗೊಂಡು ಒಂದು ವರ್ಷ ಇವಾಗ ಫಸ್ಟ್ ಪಂಚರು ಅದಕ್ಕೆ ಇಷ್ಟೊಂದು ಕೆಲಸ ಕೊಟ್ಟಿದೆ ಅಲ್ಲಿಗೆ ತಳ್ಕೊ ಬಂದಿದ್ದೀವಿ ನೈಸ್ ರೋಡಲ್ಲಿ. ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಒಂದು ಹೊಸ ವಿಡಿಯೋಗೆ ಇವತ್ತು ಫುಲ್ಲು ಸರ್ಕಸ್ಸು ನಮ್ದೆಲ್ಲ. ಏನಂದರೆ ನೈಸ್ ರೋಡಲ್ಲಿ ನೋಡಿ ಅಲ್ಲಿ ಗಾಡಿಯಲ್ಲಿ ಪಂಚರ್ ಆಗೈತೆ ನನ್ನ ಜಾವ. ಹಾಂ ಹೆಂಗೋ ಗಣಿಬ್ರು ಹಿಂದೆ ಬರ್ತಾರೆ ಫೋನ್ ಮಾಡಿದೆ ನಿಲ್ಸಿದ್ವಿ ಇಲ್ಲಿ ಹೋದರೆ ಪಂಚರ್ ಅಂಗಡಿ ಬೇರೆ ತೆಗ್ದಿಲ್ಲ. ಇಂಥ ಕತೆ ಇವತ್ತು. ಯಾವ ಅಲ್ಲೂ ಆಗೈತೆ ಯಾವುದೋ ಮಳೆ ಶುದ್ಧ ಚುಚ್ಕೊಂಡಿತ್ತು ಫುಲ್ ದೊಡ್ಡದಾಗೆ. ನೋಡ್ಬೇಕೇನೇನಾಗುತ್ತೋ. ಥ್ರೋ ಮಾಡೋಕ್ಕಂತೂ ಆಗಲ್ಲ ಇಲ್ಲಿಂದ ತುಮಕೂರು ಇದು ನೆಲಮಂಗ ಟೋಲ್ಗೆ. ಹಾಂ ಹಾಂ ಅಣ್ಣ ಓಡಿಸ್ಕೊಂಡು ಹೋಗೋಣ. ನಿಜ ಹೇಳ್ತಾ ಇದ್ದೀನಿ ಟ್ಯೂಬ್ಲೆಸ್ ಗಾಡಿನೇ ತೊಗೊಬೇಕು ಗುರು. ಮತ್ತು ಯಾವುದೋ ಇದು ಟ್ಯೂಬ್ ಗಾಡಿಗಳು ತೊಗೊಂಡ್ರೆ ಇದೆಯಾ ರಾಮಾಯಣ ತೊಗೊಂಡ ಎಲ್ಲರಿಗೂ ಹೇಳ್ಕೊತ ಇದ್ದೆ ಇಷ್ಟು ದಿನ. ಆಲ್ಮೋಸ್ಟ್ ನಾನು 1 ಇಯರ್ ಆಯ್ತು ಏರೇ ವರ್ಷದಲ್ಲಿ ಏರೇ ವರ್ಷದಲ್ಲಿ ಒಂದು ಇಷ್ಟು ತೀವ್ಕೊಂಡು ಪಂಚರ್ ಆಗೋಯ್ತು. ಹಾಂ ಏನು ಮಾಡೋದು ನೋಡಿ. ನೋಡಿ ಹಿಂಗೆ ಪಂಚರ್ ಫುಲ್ಲು ಫುಲ್ ಪಂಚರ್ ಆಗ್ಬಿಟ್ಟೈತೆ. ಬ್ರೋ ಓಡ್ಕೊಂಡು ಹೋಗ್ಬೋದಾ? ಆಗಲ್ಲ ಬಟ್ ಟ್ರೈ ಮಾಡ್ಬೋದು. ಎಷ್ಟು ದೂರ ಐತೆ ಇಲ್ಲಿಂದ ಟೋಲ್? 5 ಕಿಲೋಮೀಟರ್ಸಾ? 5 ಕಿಲೋಮೀಟರ್ಸ್ ಅಲ್ಲೋಡಿ ಅಲ್ಲಿ ನೋಡಿ ನಡಿ. ಫುಲ್ಲು ನೋಡಿ ಓಹೋ ಫುಲ್ ಕೂತ್ಕೊಂಬಿಟೈತೆ. ಕಷ್ಟ ಇದೆ ಹೋಗೋದು. ಓಹೋ ಇವಾಗ ನೋಡಿ ಕಾಣಿಸ್ತದೆ ಟೈರ್ ಹೆಂಗೆ ಕಾಣಿಸ್ತಾ ಇದೆ ಹೆವಿಯಾಗಿ. ಬ್ರೋ ಸ್ವಲ್ಪ ಮುಂದೆ ಕೂತ್ಕೊಂಬಿಡಿ ಓಲಿ, ಮುಂದಕ್ಕೆ ಕೂತ್ಕೊಳ್ಳಿ ಓಲಿ. ಫುಲ್ ನೋಡಿ ಇದು ಹೋಗೇ ಬಿಟ್ಟೈತೆ ಟೈರ. ಮೇ ಬಿ ಹೋಗೋಷ್ಟು ಟೂಬ್ ಟೂಬ್ ಜೈ ಅನ್ಸುತ್ತೆ ಹೋಗೋ ಅಷ್ಟೊತ್ತಿಗೆ. ನೋಡೋಣ ಏನಾಗುತ್ತೋ. ಫುಲ್ಲು ಶೇಕ್ ಆಗ್ತದೆ ಏನಾಗುತ್ತೋ ಏನೋ. ಅಚ್ಚೆ ಇವತ್ತು ಮನೆ ಹತ್ರ ಬಂದಾಗೆ ಆ ಥರ ಆಯ್ತು ಏನೋ ಒಂದು ಲೈಕ್ ಬಿದ್ದಾವ ಫುಲ್ ಲೈಟಾಗಿ ಸ್ಕಿಡ್ ಆದಂಗೆ ಅನಿಸ್ತು ಮನೆ ಹತ್ರನೇ ಟೈಲ್ಸ್ ಮೇಲೇ. ಅವಾಗ ಅಂದ್ಕೊಂಡು ಏನೋ ಗಾಚಾರಕ್ಕೆ ಆದೈತೆ ಅಂತ. ಹಂಗೆ ಆಗೈತೆ. ಆ್ಯಕ್ಚುಲಿ ಎಕ್ಸ್ಪೋಗೆ ಇವತ್ತು ಒಂದು 4-5 ಕಂಪ್ನೀಸ್ ಇನ್ವೈಟ್ ಮಾಡಿದ್ರು ನಮ್ಮನ್ನು. ಮೈನ್ ರೀಸನ್ನು ಅದಕ್ಕೆ ಹೋಗ್ತಾ ಇದ್ವಿ. ಲೈಕ್ ಈ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟು ಮಾಡಿಲ್ಲ. ಪ್ರತಿ ಸತಿ ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಏನು ಮಾಡ್ತಾ ಇದ್ದೆ ಗಣಿಬ್ರೋ ಹತ್ರ ಮನೆ ಹತ್ರ ತೊಗೊಂಡು ಹೋಗ್ಬಿಟ್ಟು ನಾನು ಗಾಡಿ ನಿಲ್ಲಿಸ್ಬಿಟ್ಟು ಅವ್ರ ಗಾಡಿಯಲ್ಲಿ ಹೋಗ್ತಾ ಇದ್ದೆ. ಇವತ್ತೇನು ಅಂದರೆ ಬ್ರೋ ನಾನು ಡೈರೆಕ್ಟಾಗಿ ಅಲ್ಲಿ ಬಂದುಬಿಡ್ತೀನಿ ಟೈಮ್ ಆಗುತ್ತೆ ಬನ್ನಿ ಅಂತ ಅಲ್ಲಿಗೆ ಡೈರೆಕ್ಟಾಗಿ ಹೋಗೋಣ ಅಂತಂದರೆ ಈ ಥರ ಆಯ್ತು ಇವತ್ತು. ಹಾಂ ಸೀರಿಯಸ್ಲಿ ವೆರಿ ಬ್ಯಾಡ್ ಲಕ್ ಆಗಬೇಕು. ಮಿಸ್ ಖರ್ಚು ಆಗುತ್ತೆ. ಆರ್ ಎಸ್ ಎ ಬುಕ್ ಮಾಡಿ ಅನ್ಕೊಂಡ್ವಿ ಹಿಂಗೋ ಹಿಂಗೆ ಬರೋ ಅಷ್ಟೇ ಅವ್ನಿಗೂ ಅಷ್ಟೇ ಖರ್ಚು. ಇದೆಲ್ಲ ಟೂಬ್ ಹೋಗುತ್ತೆ ಟೂಬ್ ಹಾಕ್ಸ್ಬೇಕಷ್ಟೇ. ರಿಮ್ ಅಂತ ಹೋಗಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಡಬಲ್ ಏನು ಕೂತ್ಕೊಳ್ಳೋದು ಸಿಂಗಲ್ಲು. ಸಿಂಗಲ್ ಟೈರ್ ಹೆವಿ ಇದೆ. ಏನು ಬ್ರೋ ಆಗುತ್ತಾ? ಏನು ಅನಿಸ್ತಾ ಇಲ್ಲಲ್ಲ ಹಿಂಗೆ. ಆ್ಯಕ್ಚುಲಿ ಸಸ್ಪೆನ್ಷನ್ ಆಗ್ತಾ ಇದೆ ಟೈರ್ ಹಿಂಗೆ ಧುಮುಕ್ತಾ ಇದೆ. ಇಗ್ರಿ ಇಗ್ರಿ ಕೊನೆ ನೋಡಿ. ನ
ಬನ್ನಿ ಸೀದಾ ಪಂಚರ್ ಶಾಪ್ ಹತ್ರ ಹೋಗಿ ಹೋಗೋಣ, ಏನೇನಾಗುತ್ತೋ ನೋಡೋಣ. ಅದನ್ನ ಅದು ಬಿಚ್ಚಲ ಡಬಲ್ ಸ್ಟ್ಯಾಂಡ್ ಬೇರೆ ಇಲ್ಲ. ಓ ಎಲ್ಲ ಇವತ್ತೇ ತಗೊಳಾಕೊಂತ ಇದೆ ನಮ್ಗೆ. ಯಾಕೋ ಆಲ್ಮೋಸ್ಟ್ ಸರ್ 11:30 ಬಂದ್ಬಿಡಿ ಅಂತ ಟೈಮ್, ಆಲ್ಮೋಸ್ಟ್ 12:30 ಟೈಮ್. ಅತ್ ಕಡೆ ಅವ್ರು ಒಬ್ರು ಹೇಳಿದ್ರು, ಪಾಪ ಸಜೆಸ್ಟ್ ಮಾಡಿದ್ರು, ಬ್ರೋ ಅತ್ ಕಡೆ ಹೋಗಿ ಪಂಚರ್ ಶಾಪ್ ಇದೆ ಅಂತ. ರೈಸ್ ರೋಡು ಕಾಂಪೌಂಡ್ ಎಲ್ಲ ದಾಟ್ಕೊಂಡು ಹೋದ್ವಿ, ಅದನ್ನೇನು ವಿಡಿಯೋ ಮಾಡಿದ, ದಾಟ್ಕೊಂಡು ಹೋದ್ವಿ. ಮತ್ತೆ ಅಲ್ಲೂ ಪಂಚರ್ ಶಾಪ್ ಕ್ಲೋಸು, ನಮ್ಮ ಬ್ಯಾಡ್ ಲಕ್ ನೋಡಿ ಹೆಂಗಿದೆ ಅಂತ. ಇವ್ರು ಎತ್ಕೊಂಡು ಬ್ರೋ ಇದು ಟೋಲ್ ಆಗಿದ ತಕ್ಷಣ ಇದೆ ಅಂತ ಹೇಳ್ತಾ ಇದ್ದಾರೆ, ನೋಡೋಣ ಏನು ಪಂಚರ್ ಶಾಪಲ್ಲಿ ಇದೆ ಅಂತ. ಬಟ್ ಎಷ್ಟೋರ್ಗು ಆಗುತ್ತೋ ನೋಡಬೇಕು. ಮಳೆ ಇತ್ತು ಒಂಚೂರು, ಈ ಥರ ಸೆಲ್ಫ್ ಸೈಡ್ ಸ್ಕ್ರೂ ಬರುತ್ತಲ್ಲ ಸ್ಕ್ರೂ ಹತ್ಕೊಂಬಿಟ್ಟಿತ್ತು. ಏನಾಗಿತ್ತು, ನಾವು ಬರೋವಾಗ ಅಲ್ಲಿ ಒಂದು ಅಲ್ಲೇ ಒಂದು 2-3 ಕಾರ್ಸ್ ಏನೋ ಪಂಚರ್ ಆಗಿದೆ ಆ್ಯಕ್ಚುಲಿ ಬರೋವಾಗೆ. ಬಟ್ ಅದನ್ನು ನೋಡ್ಕೊಂಡು ನಾನು ಅಂದ್ಕೊಂಡು ಬರ್ತಾಯಿದ್ದೆ ಇದೂ ನನಗೊಂದು ಪಂಚರ್ ಆಗಿಲ್ಲಲ್ಲ ಅಂತ. ಬಟ್ ಜೋರಾಗಿ ಮಳೆ ಬರ್ತಾಯಿತ್ತು, ಅದಕ್ಕೆ ನನ್ನ ಗಾಡಿಯಲ್ಲಿ ಸ್ಟಾಪ್ ಮಾಡಿಸ್ ನೋಡಿದ್ರೆ ಗಾಡಿ ಹಿಂಗೆ ಹಿಂಗೆ ಶೇಕ್ ಆಗ್ತದೆ ಏನು ಅಂತ ನೋಡಿದ್ರೆ ಫೈನಲಿ ಈ ಥರ ಆಗಿದೆ. ಓಕೆ ಬನ್ನಿ, ಫೈನಲ್ಲಾಗಿ ಟೋಲ್ ಹತ್ರ ಬಂದ್ವಿ. ಇಲ್ಲಿ ನೋಡಿದ್ರೆ ಬೆಜಾನ್ ರಶ್ ಇದೆ ತುಂಬ, ನೋಡಬೇಕು ನೋಡೋಣ. ಇಲ್ಲಿ ಪಂಚರ್ ಶಾಪ್ ಆಗಿದ್ರೆ ಹಾಕ್ಸ್ಕೊಂಡು ಹೊರಡಬೇಕು, ಇಲ್ಲ ಗಾಡಿಯಲ್ಲಿ ಬಿಟ್ಬಿಟ್ಟು ಹೋಗಿ ಮತ್ತೆ ಬರಬೇಕು. ನೋಡೋಣ ಬನ್ನಿ. ಕೇಳಿ ಬರಲಿ, ಪಂಚರ್ ಶಾಪ್ ಇದ್ದಂಗಿದೆ. ಬಟ್ ಇವ್ರು ಎಷ್ಟು ಕರೆಕ್ಟಾಗಿ ಮಾಡ್ತಾರಂತ ಗೊತ್ತಾಗ್ತಲ್ಲ, ಉಪಯೋಗ ಎಲ್ಲ ಅಭ್ಯಾಸ ಇರೋದು ಅಡ್ಡ. ಇನ್ನು ದೊಡ್ಡದಾಗ ಇದು ಪರವಾಗಿಲ್ಲ ಮಾಡಬಹುದು. ಒಂದು ಸೆಕೆಂಡ್, ಫುಲ್ಲು ಕುತ್ಕೊಂಬಿಟ್ಟಿದೆ ಬ್ರೋ. ಯಾಕೆ ಹಂಗೆ ಮಾಡ್ಕೊಂಡಿದೆ ಗಾಡಿ? ಹೇಳಿ ಯಾರೋ ಇದ್ದಂಗಿಲ್ಲ. ಏನೋ ಒಂದು ಇಷ್ಟು ಮಳೆ ಇತ್ತು ಫುಲ್ಲು, ಸ್ಕ್ರೂ ಅದಾ ಸೆಲ್ಫ್ ಥ್ರೆಡ್ ಅದ ಸೆಲ್ಫ್ ಥ್ರೆಡ್ ಮಾಡ್ಕೊಂಡು ಹೋಗ್ಬಿಟ್ಟೈತೆ. ಗಾಡಿ ತಗೊಂಡು 1.5 ವರ್ಷ ಆಯ್ತು ಇವಾಗ ಫಸ್ಟ್ ಪಂಚರು. ಅದಕ್ಕೆ ಇಷ್ಟೊಂದು ಕೆಲಸ ಕೊಟ್ಟಿದ್ದ ಅಲ್ಲಿಗೆ ತರ್ಕೊಂಡ್ಬಂದಿ. ಅದಕ್ಕೆ ನೈಸ್ ರೋಡಲ್ಲಿ 5 ಕಿಲೋಮೀಟರ್ ಮಧ್ಯ ಏನಿಲ್ಲ, ಮಾಡಿದ್ರೆ ದೊಡ್ಡಬಿಟ್ಟು 1/2 ಕಿಲೋಮೀಟರ್ ಬಂದಿಲ್ಲ. ರಿವರ್ಸ್ ಅಲ್ಲಿ ಹೋಗ್ತೀರಾ ಸುಮ್ಮನೆ?
ಬರ್ತದ ಗಾಡಿ ಫೈನಲ್ ಆಗಿ ಗಾಡಿ ರೆಡಿ ಆಯ್ತು, ಹೆಂಗೋ ನೀಟಾಗಿ ರೆಡಿ ಮಾಡ್ಕೊಂಡು ಕೊಟ್ಟರು, ಪರವಾಗಿಲ್ಲ ಅಷ್ಟೊಂದು ಏನು ಇದೇ ಮಾಡಿ 300 ರುಪೀಸ್ ತೊಗೊಂಡ್ರು. ಓಕೆ, ಇಷ್ಟು ಕಾಸ್ಟ್ಲಿ ಅಂತ ಹೇಳೋಕ್ಕಾಗಲ್ಲ, ಇಷ್ಟು ಕಡಿಮೆ ಅಂತ ಹೇಳೋಕ್ಕಾಗಲ್ಲ. ಫೈನಲಿ ವಿತಿನ್ ನಾನು ಅನ್ಕೊಂಡ ಟೈಮಲ್ಲಿ 2 ಅವರ್ಸ್ ಎಲ್ಲ ಕೆಲಸ ಮುಗೀತಿದ್ರದ್ದು ಗಾಡಿದು. ಹೋಗ್ಬಿಟ್ಟು ಅಲ್ಲಿ ಹೋಗಿ ವಿಸಿಟಿಂಗ್ ಹೋಗೋಣ, ಬನ್ನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ, ಬಾಯ್ ಬಾಯ್. ಈ ವೀಡಿಯೋ ಇಷ್ಟು.